ಓಂ ಶಾಂತಿ ಎಲ್ಲ ಸಹೋದರ ಸಹೋದರಿಯರಿಗೆ ಸ್ವತಂತ್ರ ದಿನಾಚರಣೆಯ ಕೋಟಿ ಕೋಟಿ ಶುಭಾಶಯಗಳು ಶುಭಾಶಯಗಳು ಮುರಳಿಯ ದಿನಾಂಕ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರು ಪ್ರಾತಃ ಮುರಳಿ ಬಾಪ್ದಾದ ಮಧುವನ ತಂದು ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆ ಬಿಂದು ಸ್ವರೂಪವಾಗಿದ್ದಾರೆ ಅವರನ್ನು ಯಥಾರ್ಥವಾಗಿ ಗುರುತಿಸಿ ನೆನಪು ಮಾಡಿರಿ ಇದೇ ಬುದ್ಧಿವಂತಿಕೆಯಾಗಿದೆ ಪ್ರಶ್ನೆ ಬೇಹದ್ದಿನ ದೃಷ್ಟಿಯಿಂದ ಸ್ವಪ್ನದ ಅರ್ಥವೇನಾಗಿದೆ ಈ ಸಂಸಾರವನ್ನು ಸ್ವಪ್ನಯುತ ಸಂಸಾರವೆಂದು ಏಕೆ ಹೇಳಲಾಗುವುದು ಉತ್ತರ ಸ್ವಪ್ನ ಎಂದರೆ ಅರ್ಥ ಏನೆಲ್ಲ ಕಳೆದು ಹೋಗಿದೆ ಕಳೆದು ಹೋಗಿರುವಂತಹದ್ದಕ್ಕೆ ಸ್ವಪ್ನ ಎಂದು ಹೇಳಲಾಗುವುದು ತಾವೀಗ ತಿಳಿದುಕೊಂಡಿದ್ದೀರಾ ಈ ಪೂರ್ತಿ ಸಂಸಾರ ಈಗ ಸ್ವಪ್ನಯುತವಾಗಿದೆ ಅಂದರೆ ಅರ್ಥ ಸತ್ಯಯುಗದಿಂದ ಹಿಡಿದು ಕಲಿಯುಗದ ಅಂತಿಮದವರೆಗೆ ಏನೆಲ್ಲ ಕಳೆದು ಹೋಗಿದೆ ಅದು ಈಗ ಸೆಕೆಂಡಿನಲ್ಲಿ ನಿಮಗೆ ಸ್ವಪ್ನಯುತ ಸಂಸಾರವಾಗಿ ನೆನಪು ಬಂದಿದೆ ತಾವು ಸೃಷ್ಟಿಯ ಆದಿ ಮಧ್ಯ ಅಂತ್ಯ ಮೂಲವತನ ಸೂಕ್ಷ್ಮವತನ ಸ್ಥೂಲವತನವನ್ನು ತಿಳಿದು ಮಾಸ್ಟರ್ ಭಗವಂತ ಆಗಿದ್ದೀರಾ ಗೀತೆ ಯಾರು ಬಂದರೂ ನನ್ನ ಮನಸ್ಸಿನ ಬಾಗಿಲಿಗೆ ಇಂದು ಬೆಳಗ್ಗೆ ಬೆಳಗ್ಗೆ ಓಂ ಶಾಂತಿ ತಂದೆ ತನ್ನ ಮಧುರಾತಿ ಮಧುರ ಮಕ್ಕಳಿಗೆ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಅಪರೂಪದ ಸಾಲಿ ಗ್ರಾಮಗಳಿಗೆ ಕುಳಿತು ತಿಳಿಸುತ್ತಿದ್ದಾರೆ ಸಾಲಿ ಗ್ರಾಮಗಳೇ ತಂದೆಗೆ ಮಕ್ಕಳು ಮಕ್ಕಳೇ ತಿಳಿದುಕೊಂಡಿದ್ದೀರಾ ನಮಗೆ ತಂದೆ ಓದಿಸುತ್ತಿದ್ದಾರೆ ಅವರ ಬಗ್ಗೆ ಪ್ರಪಂಚದವರು ಕಿಂಚಿತ್ತು ಅರಿತುಕೊಂಡಿಲ್ಲ ಶಿವನ ಮಂದಿರದಲ್ಲಿ ಹೋಗುತ್ತಾರೆ ಆದರೆ ಅಲ್ಲಂತೂ ಇಷ್ಟು ದೊಡ್ಡ ಶಿವಲಿಂಗವನ್ನು ನೋಡುತ್ತಾರೆ ಇದು ಅವರಿಗೆ ಗೊತ್ತೇ ಇಲ್ಲ ಬಾಬಾ ಬಿಂದುವಾಗಿದ್ದಾರೆಂದು ಯಾವ ಮಕ್ಕಳು ತಂದೆಯನ್ನು ಇಷ್ಟು ದೊಡ್ಡವರೆಂದು ತಿಳಿದು ನೆನಪು ಮಾಡುತ್ತಾರೆ ಅಥವಾ ಮಾಡುತ್ತಿರ್ತಾರೆ ಅವರೂ ಸಹ ಬಹಳ ಮುಗ್ಧರಾಗಿದ್ದಾರೆ ಏಕೆಂದರೆ ಅದು ಸಹ ತಪ್ಪು ಅಲ್ವಾ ಅಷ್ಟು ದೊಡ್ಡದಾಗಿ ಶಿವತಂದೆ ಇಲ್ಲ ತಂದೆ ತಿಳಿಸುತ್ತಾರೆ ನಾನು ಬಿಂದುವಾಗಿದ್ದೇನೆ ಈಗ ಬಿಂದುವನ್ನು ಯಾರು ತಿಳಿದುಕೊಳ್ಳುವುದು ಹೇಗೆ ತಿಳಿದುಕೊಳ್ಳುವುದು ಬಲೆ ಕೆಲವರು ಹೇಳುತ್ತಾರೆ ಅಖಂಡ ಜ್ಯೋತಿ ಸ್ವರೂಪ ಈ ರೀತಿ ಆ ರೀತಿ ಎಂದು ಆದರೆ ಇಲ್ಲ ತಂದೆಯಂತೂ ಬಿಂದುವಾಗಿದ್ದಾರೆ ಅವರನ್ನು ನೆನಪು ಮಾಡುವುದು ಬಹಳ ಕಷ್ಟ ಗಳಿಗೆ ಗಳಿಗೆಗೂ ಮರೆತು ಹೋಗುತ್ತದೆ ಭಕ್ತಿ ಮಾರ್ಗದಲ್ಲಿ ಅಭ್ಯಾಸವಾಗಿದೆ ಶಿವಲಿಂಗದ ಮೇಲೆ ಹೂಗಳನ್ನು ಹಾಕುವುದು ಅಥವಾ ಪೂಜೆ ಮಾಡುವುದು ಅಂದಾಗ ಅದೇ ನೆನಪಿರುತ್ತೆ ದೊಡ್ಡ ರೂಪವೇ ನೆನಪಿರುತ್ತೆ ಆದರೆ ಗಳಿಗೆ ಗಳಿಗೆಗೂ ಮರೆತು ಹೋಗುವುದು ನಮ್ಮ ತಂದೆ ಬಿಂದು ರೂಪವಾಗಿದ್ದಾರೆ ಎಂಬುದು ಪೂರ್ತಿ ಡ್ರಾಮಾದಲ್ಲಿ ಅವರ ಪಾತ್ರ ಏನಿದೆ ಅದನ್ನೇ ಅಭಿನಯಿಸುತ್ತಾರೆ ಬಿಂದುವಿಗೆ ಕುಳಿತು ಮಹಿಮೆ ಮಾಡುತ್ತಾರೇನು ಸುಖ ಸಾಗರ ಶಾಂತಿಯ ಸಾಗರ ಎಂದು ಅಷ್ಟು ಚಿಕ್ಕ ಬಿಂದು ರೂಪವಿದೆ ತಂದೆಯ ರೂಪ ಮಕ್ಕಳು ಕೇಳುತ್ತಾರೆ ಯಾರನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಬುದ್ಧಿಯಲ್ಲಿ ಯಾರನ್ನು ಇಟ್ಟುಕೊಳ್ಳಬೇಕೆಂದು ಈ ಮಾತುಗಳನ್ನು ಬುದ್ಧಿವಂತರಷ್ಟೇ ತಿಳಿಯಲು ಸಾಧ್ಯ ಇಲ್ಲವೆಂದರೆ ಅದೇ ಶಿವಲಿಂಗ ನೆನಪಿಗೆ ಬರುತ್ತದೆ ಕೃಷ್ಣ ಅಂತೂ ಬುದ್ಧಿಯಲ್ಲಿ ಚೆನ್ನಾಗಿ ಕುಳಿತುಕೊಂಡಿದ್ದಾರೆ ಆದರೆ ತಂದೆಯಂತೂ ಬಿಂದುವಾಗಿದ್ದಾರೆ ಗೀತೆಯಲ್ಲಿಯೂ ಸಹ ಹೇಳುತ್ತಾರೆ ನೆನಪು ಮಾಡಿದರೂ ಸಹ ನೆನಪಿಗೆ ಬರುವುದಿಲ್ಲ ಅಂದಾಗ ಅವರ ಮುಖ ಹೇಗಿದೆ ಇದು ಸಹ ವಿಚಿತ್ರವಾಗಿದೆ ತಂದೆಯಷ್ಟು ಚಿಕ್ಕ ಬಿಂದುವಾಗಿದ್ದಾರೆ ಜ್ಞಾನದ ನೃತ್ಯವನ್ನು ಮಾಡುತ್ತಾರೆ ಇದು ಸ್ವಪ್ನಗಳ ಪ್ರಪಂಚವೆಂದು ಹೇಳಲಾಗುವುದು ಕಳೆದು ಹೋಗಿರುವ ಮಾತಿಗೆ ಸ್ವಪ್ನವೆಂದು ಹೇಳಲಾಗುವುದು ಸ್ವಪ್ನಯುತ ಸಂಸಾರ ಏನೆಲ್ಲ ಕಳೆದು ಹೋಗಿದೆ ಅದು ನಿಮ್ಮ ಬುದ್ಧಿಯಲ್ಲಿ ಬರುತ್ತದೆ ಇಡೀ ಬ್ರಹ್ಮಾಂಡ ಮೂಲವತನ ಸೂಕ್ಷ್ಮವತನ ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಎಲ್ಲವೂ ಸ್ವಪ್ನವಾಗಿದೆ ಯಾವುದು ಕಳೆದು ಹೋಗಿದೆಯೋ ಅದು ಸ್ವಪ್ನವಾಗಿದೆ ಈಗ ಈ ಕಲಿಯುಗಕ್ಕೂ ಸಹ ಅಂತ್ಯವಾಗಿದೆ ಇದು ಸ್ವಪ್ನಯುತ ಜಗತ್ತಾಗಿದೆ ಸೂರ್ಯವಂಶಿ ಚಂದ್ರವಂಶವೂ ಸಹ ಸ್ವಪ್ನವಾಯಿತು ಇದಕ್ಕೆ ಸ್ವಪ್ನಗಳ ಸಂಸಾರವೆಂದು ಕರೆಯಲಾಗುವುದು ಈ ರಹಸ್ಯವನ್ನು ತಾವು ಮಕ್ಕಳ ವಿನಹ ಮತ್ಯಾರೂ ಸಹ ಅರಿತುಕೊಂಡಿಲ್ಲ ಸತ್ಯಯುಗದಲ್ಲಿ ಎಷ್ಟು ಅಪಾರ ಸುಖವಿತ್ತು ಅದೆಲ್ಲವೂ ಕಳೆದು ಹೋಯಿತು ಈಗ ತಾವು ಮಕ್ಕಳ ಬುದ್ಧಿಯಲ್ಲಿ ಆದಿ ಮಧ್ಯ ಅಂತ್ಯದ ಪೂರ್ಣ ಜ್ಞಾನವಿದೆ ಒಬ್ಬ ತಂದೆಯದೇ ನೆನಪಿರಬೇಕು ಏನನ್ನು ತಂದೆ ತಿಳಿಸುತ್ತಾರೆ ಅದನ್ನು ಮತ್ಯಾರೂ ತಿಳಿಸಲು ಸಾಧ್ಯವಿಲ್ಲ ನಿಮ್ಮ ಬುದ್ಧಿಯಲ್ಲಿ ಸ್ವಪ್ನಗಳ ಸಂಸಾರವಿದೆ ಇಂಥದ್ದೆಲ್ಲವೂ ಕಳೆದು ಹೋಯಿತು ಎಂದು ಬುದ್ಧಿಗೆ ಗೊತ್ತಿದೆ ಅಲ್ವಾ ತಮಗೆ ಮೇಲಿಂದ ಹಿಡಿದು ಅಂದರೆ ಆದಿಯಿಂದ ಅಂತಿಮದವರೆಗೆ ಎಲ್ಲ ಜ್ಞಾನ ಬುದ್ಧಿಯಲ್ಲಿ ಇದೆ ತಾವೀಗ ತ್ರಿಕಾಲದರ್ಶಿ ತ್ರಿಲೋಕಿನಾಥರಾಗಿದ್ದೀರಾ ತ್ರಿಲೋಕಿನಾಥ ಆಗುವುದರಿಂದ ತಾವು ಹೇಗೆ ಭಗವಂತನಂತೆ ಆಗುತ್ತೀರಾ ಭಗವಂತ ಕುಳಿತು ತಮಗೆ ಶಿಕ್ಷಣ ಕೊಡುತ್ತಾರೆ ಸೆಕೆಂಡಿನಲ್ಲಿ ಸ್ವಪ್ನ ಬರುತ್ತೆ ಅಲ್ವಾ ಅಂದಾಗ ಒಂದು ಸೆಕೆಂಡಿನಲ್ಲಿ ತಮಗೆ ಬೀಜ ಮತ್ತು ವೃಕ್ಷ ಎಲ್ಲವೂ ನೆನಪಿಗೆ ಬರಬೇಕು ತಂದೆಯು ತಿಳಿಸುತ್ತಾರೆ ಆದಿ ಮಧ್ಯ ಅಂತ್ಯದ ಜ್ಞಾನ ನನ್ನ ಬಳಿ ಇದೆ ಆದ್ದರಿಂದಲೇ ನನಗೆ ಜ್ಞಾನ ಸಾಗರ ಜ್ಞಾನಪೂರ್ಣ ತಿಳಿದು ತಿಳಿಸುವವರು ಎಂದು ಹೇಳುತ್ತಾರೆ ಪ್ರತಿಯೊಬ್ಬರ ಸ್ಥಿತಿ ಹೀಗೆಯೇ ಇರುವುದೆಂದು ನಮಗೆ ಗೊತ್ತಿದೆ ತಂದೆ ಹೇಳ್ತಾರೆ ಪ್ರತಿಯೊಬ್ಬರ ಸ್ಥಿತಿಯ ಬಗ್ಗೆ ನನಗೆ ಗೊತ್ತಿದೆ ಒಬ್ಬೊಬ್ಬರ ಸ್ಥಿತಿಯನ್ನು ನಾನು ಕುಳಿತು ತಿಳಿಸುತ್ತೇನೆಯೇ ಅಥವಾ ತಿಳಿದುಕೊಳ್ಳುತ್ತೇನೆಯೇ ಯಾವ ಸ್ಥಿತಿ ಕಲ್ಪದ ಹಿಂದೆ ಇತ್ತು ಅದೇ ಸ್ಥಿತಿಯಲ್ಲಿ ಎದ್ದೀರಾ ಅದನ್ನು ತಾವು ಸಹ ತಿಳಿದುಕೊಂಡಿದ್ದೀರಾ ಪುರುಷಾರ್ಥ ಮಾಡಲು ಹೇಳಲಾಗುವುದು ಚೆನ್ನಾಗಿ ಪುರುಷಾರ್ಥ ಮಾಡಿ ಎಂದು ಈಗ ತಾವು ಸ್ವದರ್ಶನ ಚಕ್ರಧಾರಿಗಳಾಗಬೇಕು ತಮಗೆ ಗೊತ್ತಿದೆ ಇಂತಿಂತಹದ್ದೆಲ್ಲವೂ ಕಳೆದು ಹೋಯಿತು ಈ ರೀತಿ ದೇವತೆಗಳು ರಾಜ್ಯ ಮಾಡುತ್ತಿದ್ದರೂ ಪುನಃ ಬಂದು ರಾಜ್ಯ ಮಾಡುತ್ತಾರೆ ಬುದ್ಧ ವರ್ತಮಾನ ಭವಿಷ್ಯ ಇದನ್ನು ನೆನಪು ಮಾಡುತ್ತಾ ಇರಿ ಇದಕ್ಕೆ ಸ್ವದರ್ಶನ ಚಕ್ರವೆಂದು ಹೇಳಲಾಗುವುದು ಶಿವಲಿಂಗವನ್ನ ನೆನಪು ಮಾಡುವುದರಲ್ಲಂತೂ ಅನುಭವಿಗಳಾಗಿದ್ದಾರೆ ತಂದೆ ಜ್ಯೋತಿರ್ಲಿಂಗ ಆಗಿದ್ದಾರೆಂದು ತಿಳಿದುಕೊಳ್ಳುತ್ತಾರೆ ಆದರೆ ತಂದೆ ಬಿಂದು ರೂಪದಲ್ಲಿದ್ದಾರೆಂದು ಹೇಳಿದರೆ ಗೊಂದಲಕ್ಕೆ ಒಳಗಾಗುತ್ತಾರೆ ಆತ್ಮ ಚಿಕ್ಕದು ಪರಮಾತ್ಮನ ರೂಪ ದೊಡ್ಡದು ಎಂದು ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಈಗ ತಾವು ಮಕ್ಕಳಿಗೆ ಗೊತ್ತಿದೆ ಈ ಕಲಿಯುಗಿ ಪ್ರಪಂಚದಲ್ಲಿ ಈ ಸಮಯದಲ್ಲಿ ನೋಡಿ ಎಷ್ಟೊಂದು ಆಡಂಬರವಿದೆ ಇದಕ್ಕೆ ಮಾಯೆಯ ಆಡಂಬರವೆಂದು ಕರೆಯಲಾಗುವುದು ಈಗ ಪ್ರಪಂಚ ಎಷ್ಟು ಸುಂದರವಾಗಿದೆ ದೊಡ್ಡ ದೊಡ್ಡ ಮಹಲ್ಲುಗಳು ನಿರ್ಮಾಣವಾಗಿವೆ ಎಂದು ಹೇಳ್ತಾರೆ ಅಲ್ವಾ ಅಮೇರಿಕ ಎಷ್ಟು ಆಡಂಬರದಿಂದ ಕೂಡಿದೆ ಎಷ್ಟು ಸುಂದರವಾದ ವಸ್ತುಗಳು ನಿರ್ಮಾಣವಾಗಿವೆ ಆದರೆ ಇವೆಲ್ಲವೂ ವಿನಾಶವಾಗುವ ವಸ್ತುಗಳಾಗಿವೆ ಈಗೆಲ್ಲವೂ ಸಮಾಪ್ತಿಯಾಗಲಿವೆ ಇದು ತಮಗೆ ಗೊತ್ತಿದೆ ದಿನ ಪ್ರತಿದಿನ ದೊಡ್ಡ ದೊಡ್ಡ ಕಟ್ಟಡಗಳು ಅಣೆಕಟ್ಟುಗಳು ಇತ್ಯಾದಿಗಳನ್ನು ಕಟ್ಟುತ್ತಾರೆ ಹೇಗೆ ಸಂಪೂರ್ಣ ಹೊಸ ಪ್ರಪಂಚವಿದೆ ಎಂಬ ರೀತಿಯಲ್ಲಿ ತಯಾರು ಮಾಡುತ್ತಾರೆ ಮಾಯಾವಿ ಪುರುಷರು ಅಲ್ವಾ ಇದು ಅಸುರಿ ಸಂಪ್ರದಾಯದ ಆಡಂಬರವಾಗಿದೆ ಇವೆಲ್ಲವೂ ಚಮತ್ಕಾರವಾಗಿದೆ ಈಗ ಹೋಯಿತು ಎಂದರೆ ಹೋಯಿತು ದೊಡ್ಡ ದೊಡ್ಡ ವೈಜ್ಞಾನಿಕ ಅಭಿಮಾನಿಗಳು ಯಾರೆಲ್ಲ ಇದ್ದಾರೆ ಅವರ ಬುದ್ಧಿಯಲ್ಲಿ ಇವೆಲ್ಲವೂ ಸಮಾಪ್ತಿಯಾಗಿ ಬಿಡುತ್ತೆ ಎಂಬುದು ಗೊತ್ತಿದೆ ಒಬ್ಬರು ಇನ್ನೊಬ್ಬರಿಗೆ ನೀವು ಇದರಲ್ಲಿ ಪ್ರವೇಶ ಮಾಡಬೇಡಿ ಇಲ್ಲವೆಂದರೆ ಎಲ್ಲವೂ ಸಮಾಪ್ತಿಯಾಗುವುದು ಎಂದು ಹೇಳುತ್ತಾರೆ ಅಮೇರಿಕ ತನ್ನನ್ನು ತಾನು ಬಹಳ ಬಲಶಾಲಿ ಎಂದು ತಿಳಿಯುತ್ತದೆ ಅಂದಾಗ ಅವಶ್ಯವಾಗಿ ಎರಡನೇ ನಂಬರಿನಲ್ಲಿಯೂ ಸಹ ಎದುರಿಸುವವರು ಇದ್ದೇ ಇರುತ್ತಾರೆ ಗಾಯನವೂ ಇದೆ ಎರಡು ಬೆಕ್ಕುಗಳು ಪರಸ್ಪರದಲ್ಲಿ ಜಗಳ ಮಾಡಿಕೊಳ್ಳುತ್ತವೆ ಅಂದರೆ ಯಾದವರು ತಮ್ಮ ಕುಲದ ವಿನಾಶ ಮಾಡಿಕೊಳ್ಳುತ್ತಾರೆ ಕೌರವರು ತಮ್ಮ ಕುಲದ ವಿನಾಶ ಮಾಡಿಕೊಳ್ಳುತ್ತಾರೆ ಅಂದಾಗ ಅವರು ಎರಡು ಬೆಕ್ಕುಗಳು ಆದರೂ ಅಲ್ವಾ ಯಾದವರು ಕೌರವರು ಅದೇ ಪ್ರತ್ಯಕ್ಷ ರೂಪದಲ್ಲಿ ನಡೀತಾ ಇದೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಹಿಂದೆಯೂ ಸಹ ಈ ಸಮಯದಲ್ಲಿಯೇ ತಾವು ಜ್ಞಾನವನ್ನು ಪಡೆದಿದ್ದೀರಿ ಈಗಲೂ ಪಡೆಯುತ್ತಿದ್ದೀರಾ ತಂದೆ ಬಂದು ಎಲ್ಲ ಜ್ಞಾನವನ್ನು ತಿಳಿಸುತ್ತಾರೆ ಹೇಗೆ ತಂದೆಯ ಬುದ್ಧಿಯಲ್ಲಿದೆಯೋ ಹಾಗೆಯೇ ತಾವು ಮಕ್ಕಳ ಬುದ್ಧಿಯಲ್ಲಿಯೂ ಇದೆ ಬಿಂದುವಿಗೆ ಶಿವ ಎಂದು ಕರೆಯಲಾಗುವುದು ಆತ್ಮನಲ್ಲಿಯೂ ಸಹ ಎಲ್ಲ ಪಾತ್ರವಿದೆ ನಿಮ್ಮದು ಸತ್ಯಯುಗದಿಂದ ಹಿಡಿದು ಕಲಿಯುಗದವರೆಗೆ ಸರ್ವತೋಮುಖ ಪಾತ್ರವಾಗಿದೆ ಅಂದರೆ ಆಲ್ರೌಂಡ್ ಪಾತ್ರವಾಗಿದೆ ಸತ್ಯಯುಗ ತ್ರೇತಾಯುಗದಲ್ಲಿ ನೀವು ಯಾವಾಗ ಸುಖವನ್ನು ಭೋಗಿಸುತ್ತೀರ ಆ ಸಮಯದಲ್ಲಿ ತಂದೆಯ ಯಾವುದೇ ಪಾತ್ರ ಇರುವುದಿಲ್ಲ ತಂದೆ ತಿಳಿಸುತ್ತಾರೆ ನನಗಿಂತಲೂ ನಿಮ್ಮದು ಹೆಚ್ಚಿನ ಪಾತ್ರವಿದೆ ನೀವು ಸುಖದಲ್ಲಿರುತ್ತೀರಾ ಆಗ ನಾನು ನಿರ್ವಾಣ ಧಾಮದಲ್ಲಿ ಇರುತ್ತೇನೆ ನನ್ನದು ಯಾವುದೇ ಪಾತ್ರ ಇರುವುದಿಲ್ಲ ತಾವು ಸರ್ವತೋಮುಖ ಪಾತ್ರವನ್ನು ಅಭಿನಯಿಸುತ್ತೀರಾ ಅಂದಾಗ ಸುಸ್ತಾಗಿರುತ್ತೀರಾ ಆದ್ದರಿಂದಲೇ ಕಾಲುಗಳನ್ನು ಒತ್ತಿದರೆಂದು ಗಾಯನವಿದೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವು ಸುಸ್ತಾಗಿದ್ದೀರಾ ನೀವು ಅರ್ಧ ಕಲ್ಪ ಭಕ್ತಿ ಮಾಡಿದ್ದೀರಾ ಎಲ್ಲ ಕಡೆ ಅಲೆದಾಡಿ ಸುಸ್ತಾಗಿದ್ದೀರಾ ಭಕ್ತಿ ಮಾರ್ಗದಲ್ಲಿ ಅಲೆದಾಡುತ್ತಾ ಅಲೆದಾಡುತ್ತಾ ಸುಸ್ತಾಗ್ಬಿಟ್ಟಿದ್ದೀರಾ ಈಗ ತಂದೆ ಬಂದು ಪ್ರಕಾಶಮಯವಾಗಿ ಅಂದರೆ ಸುಸ್ತಿನಿಂದ ದೂರ ಮಾಡುತ್ತಿದ್ದಾರೆ ಉಜ್ವಲಗೊಳಿಸುತ್ತಿದ್ದಾರೆ ಪೂಜಾರಿಗಳಿಂದ ಪೂಜ್ಯರನ್ನಾಗಿ ಮಾಡುತ್ತಿದ್ದಾರೆ ತಮಗೆ ಗೊತ್ತಿದೆ ನಾವೇ ಪೂಜ್ಯರಾಗಿದ್ದೆವು ಪುನಃ ನಾವೇ ಪೂಜಾರಿಗಳಾಗಿದ್ದೇವೆ ಆದರೆ ಪರಮಾತ್ಮನೇ ಪೂಜ್ಯ ಆದರೆ ಅವರು ಪೂಜಾರಿ ಅಲ್ಲ ನಾವೇ ಪೂಜ್ಯರು ಪೂಜಾರಿಗಳು ಆಗುತ್ತೇವೆ ಭಾರತವೇ ಅವಿನಾಶಿ ಖಂಡ ಎಂದು ಗಾಯನವಿದೆ ಭಾರತ ಶಿವ ತಂದೆಯ ಜನ್ಮಭೂಮಿಯಾಗಿದೆ ಜನ್ಮಭೂಮಿಯಲ್ಲಿಯೇ ಮನುಷ್ಯರು ಬಲಿಹಾರಿ ಆಗುತ್ತಾರೆ ಕಾಂಗ್ರೆಸ್ಸಿನವರು ನೋಡಿ ಜನ್ಮಭೂಮಿಗಾಗಿ ಎಷ್ಟೊಂದು ತಲೆಕೆಡಿಸಿಕೊಂಡರು ವಿದೇಶಿಯರನ್ನು ಹೊರಗೆ ಹಾಕಿದರು ಈ ಜನ್ಮಭೂಮಿ ಸ್ವರ್ಗವಾಗಿತ್ತು ನಂತರ ಪಂಚವಿಕಾರಗಳೆಂಬ ಮಾಯೆ ಬಂದು ಆಕ್ರಮಣ ಮಾಡಿದೆ ನಾವು ರಾವಣನನ್ನ ಶತ್ರುವೆಂದು ತಿಳಿಯುತ್ತೇವೆ ಮಾಯಾ ರಾವಣ ದೊಡ್ಡ ಶತ್ರುವಾಗಿದ್ದಾರೆ ರಾವಣನೇ ನಮ್ಮ ರಾಜ್ಯ ಭಾಗ್ಯವನ್ನು ಕಿತ್ತುಕೊಂಡಿದ್ದಾರೆ ಇದು ಮನುಷ್ಯರಿಗೆ ಗೊತ್ತಿಲ್ಲ ಇದು ಗುಪ್ತವಾಗಿ ಇಲಿಯ ರೀತಿ ಕಚ್ಚುತ್ತಿರುತ್ತದೆ ಮಾಯೆ ಹೇಗೆ ತು ಮೊದಲು ಊದುತ್ತೆ ಆ ಸ್ಥಾನದಲ್ಲಿ ಏನು ಕಾನ್ಷಿಯಸ್ ಇರುವುದಿಲ್ಲ ನಂತರ ಕಚ್ಚುತ್ತೆ ಹಾಗೆಯೇ ಮಾಯೆಯ ವಿಕಾರಗಳು ಕೂಡ ಬಾಬೇ ಹೇಳ್ತಾರೆ ಇದು ಯಾರಿಗೂ ಗೊತ್ತೇ ಆಗುವುದಿಲ್ಲ ಕಚ್ಚುತ್ತಾ ಕಚ್ಚುತ್ತಾ ಒಂದು ಸಲ ಪೂರ್ತಿಯಾಗಿ ದಿವಾಳಿ ಮಾಡಿಬಿಡತ್ತೆ ನಮ್ಮ ರಾಜ್ಯ ಭಾಗ್ಯವನ್ನು ಕಸಿದುಕೊಂಡಿದೆ ಎಂದು ಯಾರಿಗೂ ಗೊತ್ತಿಲ್ಲ ನಮ್ಮ ಶತ್ರು ಯಾರು ನಾವು ಹೇಗೆ ಕಂಗಾಲಾದೆವು ಇದು ಯಾರಿಗೂ ತಿಳಿದಿಲ್ಲ ಮಾಯೆ ಬಹಳ ದೊಡ್ಡ ಇಲಿಯಾಗಿದೆ ಅರ್ಧ ಕಲ್ಪ ತಿನ್ನುತ್ತಾ ತಿನ್ನುತ್ತಾ ಭಾರತವನ್ನು ಕವಡೆಯ ರೀತಿ ಮಾಡಿದೆ ಭಾರತ ಬಹಳ ಬಲಶಾಲಿಯಾಗಿತ್ತು ಈಗ ನೋಡಿ ಕವಡೆಯಂತೆ ಆಗಿದೆ ಈಗ ಪುನಃ ತಾವು ಆ ಮಾಯೆಯ ಮೇಲೆ ವಿಜಯ ಪಡೆಯುತ್ತೀರಾ ಏಕೆಂದರೆ ತಮಗೆ ಗೊತ್ತಿದೆ ನಾವು ಹೇಗೆ ಗುಪ್ತ ರೂಪದಲ್ಲಿ ರಾಜ್ಯವನ್ನು ಪಡೆಯುತ್ತೇವೆ ಹೇಗೆ ಕಳೆದುಕೊಂಡಿದ್ದೇವೆ ಇದು ಪೂರ್ಣವಾಗಿ ಗೊತ್ತಿದೆ ಈಗ ಪುನಃ ಗುಪ್ತವಾಗಿ ಪಡೆಯುತ್ತೇವೆ ಈಗ ಮಾಯೆಯ ಮೇಲೆ ವಿಜಯ ಪಡೆಯಬೇಕೆಂಬುದು ಯಾರಿಗೂ ಗೊತ್ತಿಲ್ಲ ಎಷ್ಟು ಆಳವಾದ ರಹಸ್ಯಗಳು ಇವಾಗಿವೆ ತಂದೆಯ ಸಹಯೋಗದಿಂದ ನಾವು ಪುನಃ ರಾಜ್ಯ ಭಾಗ್ಯವನ್ನು ಪಡೆಯುತ್ತೇವೆ ಯಾವುದೇ ಕೈಕಾಲನ್ನು ಕದಲಿಸುವಂತೆ ಇಲ್ಲ ಗುಪ್ತ ರೀತಿಯಿಂದ ನಾವು ನಮ್ಮ ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತೇವೆ ಅರ್ಧ ಕಲ್ಪ ಇರುತ್ತೆ ಆ ಮಾಯಾ ಇಲಿಯಂತೂ ನಿಧಾನ ನಿಧಾನವಾಗಿ ತಿನ್ನುತ್ತದೆ ಮತ್ತು ನೀವೀಗ ರಾಜ್ಯವನ್ನು ಇಪ್ಪತ್ತೊಂದು ಜನ್ಮಗಳಿಗಾಗಿ ಒಂದೇ ಬಾರಿ ಕಳೆದುಕೊಳ್ಳುತ್ತೀರಾ ಎಂಬತ್ನಾಲ್ಕು ಜನ್ಮಗಳ ರಹಸ್ಯವನ್ನು ಸಹ ತಮಗೆ ತಿಳಿಸಲಾಗಿದೆ ಇಷ್ಟಿಷ್ಟು ಜನ್ಮಗಳನ್ನು ಪಡೆದುಕೊಂಡಿದ್ದೀರಾ ಎಂದು ನಿಮಗೆ ಗೊತ್ತಿದೆ ಸತ್ಯಯುಗದಲ್ಲಿ ನಮ್ಮ ಆಯಸ್ಸು ದೀರ್ಘ ಆಯಸ್ಸು ಇತ್ತು ನಂತರ ಅಪವಿತ್ರರು ಭೋಗಿಗಳಾಗಿರುವ ಕಾರಣ ದ್ವಾಪರ ಕಲಿಯುಗದಲ್ಲಿ ಅರವತ್ತ್ಮೂರು ಜನ್ಮಗಳನ್ನು ಪಡೆದುಕೊಳ್ಳುತ್ತೇವೆ ಇದನ್ನು ತಂದೆಯೇ ತಿಳಿಸುತ್ತಾರೆ ಕಲ್ಪ ಕಲ್ಪವು ನಾವು ತಂದೆಯಿಂದ ಪಡೆಯುತ್ತೇವೆ ಮತ್ತು ರಾಯ ಮಾಯಿ ನಮ್ಮಿಂದ ಕೆತ್ತುಕೊಳ್ಳುತ್ತದೆ ಇದನ್ನು ತಂದೆಯೇ ತಿಳಿಸುತ್ತಾರೆ ಮಾಯೆ ಪುನಃ ನಮ್ಮಿಂದ ರಾಜ್ಯ ತೆಗೆದುಕೊಂಡ್ಬಿಡತ್ತೆ ಗೀತೆಯಲ್ಲಿಯೂ ಸಹ ಹಾಡ್ಲಾಗತ್ತೆ ಅಲ್ವಾ ಯಾವ ದೇಶದಿಂದ ಬಂದೆವು ಯಾವ ದೇಶಕ್ಕೆ ಹೋಗುತ್ತೇವೆ ಅದು ಅರಿತುಕೊಂಡಿರಲಿಲ್ಲ ತಮಗೆ ಗೊತ್ತಿದೆ ಆತ್ಮ ಯಾವ ದೇಶದಿಂದ ಬಂದಿದೆ ಏಕೆ ಬಂದಿದೆ ಇಡೀ ಚಕ್ರ ಬುದ್ಧಿಯಲ್ಲಿ ಇದೆ ಇಡೀ ನಾಟಕದಲ್ಲಿ ನಾಯಕ ನಾಯಕಿಯ ಪಾತ್ರ ಶಿವ ತಂದೆಯದಾಗಿದೆ ಶಿವ ತಂದೆಯ ಬಳಿ ಯಾವ ಯಾವ ಪಾತ್ರಧಾರಿಗಳಿದ್ದಾರೆಯೋ ಮೊಟ್ಟ ಮೊದಲು ಬ್ರಹ್ಮ ವಿಷ್ಣು ಶಂಕರರಿಗೆ ಜನ್ಮ ಕೊಡುತ್ತಾರೆ ಅನಂತರ ನೀವು ಮಕ್ಕಳಿಗೆ ನೀವು ತಂದೆಗೆ ಸಹಯೋಗಿಗಳಾಗಿದ್ದೀರಾ ತಂದೆ ತನ್ನ ಪಾತ್ರವನ್ನು ಅಭಿನಯಿಸಿ ತನ್ನ ಧಾಮಕ್ಕೆ ಹೊರಟು ಹೋಗುತ್ತಾರೆ ಮತ್ತು ಸಹಯೋಗಿಗಳಾದ ನಿಮ್ಮನ್ನು ಸಹ ಜೊತೆಯಲ್ಲಿ ಮುಕ್ತಿ ಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ ತಾವು ಮುಕ್ತಿಧಾಮಕ್ಕೆ ಹೋಗಿ ಅನಂತರ ಜೀವನ್ ಮುಕ್ತಿಯಲ್ಲಿ ಬರುತ್ತೀರ ಈ ಮಾತುಗಳನ್ನು ಎಷ್ಟು ಚೆನ್ನಾಗಿ ಬುದ್ಧಿಯಲ್ಲಿ ಇಟ್ಟುಕೊಳ್ಳಬೇಕು ಇದಂತೂ ಸ್ವಪ್ನಗಳ ಸಂಸಾರವಾಗಿದೆ ವ್ಯರ್ಥ ಕಳೆದು ಹೋಗಿದೆ ನಿಮಗೆ ಗೊತ್ತಿದೆ ಸತ್ಯಯುಗ ತ್ರೇತಾಯುಗದಲ್ಲಿ ದೇವಿ ದೇವತೆಗಳಿದ್ದರು ಈಗ ಇಲ್ಲ ಗೀತೆಯದು ಇಷ್ಟು ಗುಹ್ಯ ರಹಸ್ಯವಿದೆ ಹೇಗೆ ಸ್ವಪ್ನಗಳ ಜಗತ್ತನ್ನು ಬುದ್ಧಿಯಲ್ಲಿ ಇಟ್ಟುಕೊಂಡು ಕುಳಿತಿದ್ದಾರೆ ಇಡೀ ಚಕ್ರ ಹೇಗೆ ಸುತ್ತುತ್ತದೆ ಯಾವ ಜ್ಞಾನ ತಂದೆಯಲ್ಲಿದೆ ಅದು ನಮ್ಮಲ್ಲಿಯೂ ಇದೆ ಬೇಹದ್ದಿನ ತಂದೆಯಲ್ಲಂತೂ ಬೇಹದ್ದಿನ ಜ್ಞಾನವಿದೆ ಮಕ್ಕಳಿಗೆ ಗೊತ್ತಿದೆ ಇದು ಸಹ ಸ್ವಪ್ನವಾಗುವುದು ಈ ಎಲ್ಲ ಮಾತುಗಳು ತುಂಬ ತಿಳಿದು ತಿಳಿಸುವಂತಹ ಮಾತುಗಳಾಗಿವೆ ಸತ್ಯಯುಗ ತ್ರೇತಾಯುಗದಲ್ಲಿ ಈ ಮಾತುಗಳು ಯಾರ ಬುದ್ಧಿಯಲ್ಲಿಯೂ ಇರುವುದಿಲ್ಲ ಗುಹ್ಯ ವಿಷಯಗಳು ಸಿಗುತ್ತಿರುತ್ತವೆ ಬುದ್ಧಿಯಲ್ಲಿ ಪೂರ್ತಿ ಚಕ್ರ ಇರಬೇಕು ಸತ್ಯಯುಗ ತ್ರೇತಾಯುಗದಲ್ಲಿ ಈ ಮಾತುಗಳು ಯಾರ ಬುದ್ಧಿಯಲ್ಲಿಯೂ ಇರುವುದಿಲ್ಲ ಗುಹ್ಯವಾದ ವಿಷಯಗಳು ಸಿಗುತ್ತಿರುತ್ತವೆ ಬುದ್ಧಿಯಲ್ಲಿ ಇಡೀ ಚಕ್ರವಿರಬೇಕು ಭಕ್ತಿ ಮಾರ್ಗ ಏನಾಗಿದೆ ಯಾವಾಗಿನಿಂದ ಪ್ರಾರಂಭವಾಗುವುದು ಇದರಿಂದ ಏನೂ ಲಾಭವಾಗಿಲ್ಲ ಭಕ್ತಿ ಮಾಡುತ್ತಾ ಮಾಡುತ್ತಾ ಸ್ವಪ್ನದಲ್ಲಿಯೇ ಬಂದು ಈಗ ಕವಡೆಯಿಂದ ವಜ್ರದ ಸಮಾನವಾಗುತ್ತೀರಾ ಮಾಯೆ ಕವಡೆಯ ಸಮಾನ ಮಾಡಿದೆ ತಂದೆಯೇ ಜ್ಞಾನದ ನೃತ್ಯವನ್ನು ಕಲಿಸುತ್ತಾರೆ ಮತ್ತು ಅಲ್ಲಿಗೆ ಹೋಗಿ ತಾವು ನೃತ್ಯವನ್ನು ಮಾಡುತ್ತೀರಾ ಈ ಮಾತುಗಳು ತುಂಬ ಅದ್ಭುತವಾದ ತಿಳಿದುಕೊಳ್ಳಲು ಯೋಗ್ಯವಾಗಿವೆ ಇಲ್ಲಿಯ ರೀತಿ ಪದ್ಧತಿಗಳು ಅಲ್ಲಿ ಇರುವುದೇ ಇಲ್ಲ ಅಲ್ಲಂತೂ ನಿರ್ವಿಕಾರಿ ಪ್ರಪಂಚವಾಗಿದೆ ಅಲ್ಲಿ ಮಾಯೆಯ ಹೆಸರು ಗುರುತೆ ಇರುವುದಿಲ್ಲ ಮೊದಲು ನೀವು ತಂದೆಯನ್ನು ನೆನಪು ಮಾಡಿ ಆಸ್ತಿಯನ್ನು ಪಡೆಯಿರಿ ಉಳಿದಂತೆ ಅಲ್ಲಿನ ರೀತಿ ಪದ್ಧತಿಗಳು ಏನಿರುತ್ತವೆ ಅವೇ ನಡೆಯುತ್ತವೆ ಅಲ್ಲಿಯ ರೀತಿ ಪದ್ಧತಿಗಳು ಹೊಸದಾಗಿ ಇರುತ್ತವೆ ಅಲ್ಲಿ ಈ ಉತ್ಸವಗಳು ಆಗುವುದಿಲ್ಲ ಇಲ್ಲಿ ಚಿಂತೆ ಬೇಸರವಿರುವ ಕಾರಣ ಮನೋರಂಜನೆಯನ್ನು ಆಚರಣೆ ಮಾಡಲಾಗುವುದು ಅಲ್ಲಂತೂ ನಿತ್ಯವೂ ಮನೋರಂಜನೆ ಇರುತ್ತದೆ ಅಳುವ ಅವಶ್ಯಕತೆ ಇರುವುದಿಲ್ಲ ಹಬ್ಬಗಳನ್ನು ಆಚರಿಸುವ ಮಾತೆ ಇರುವುದಿಲ್ಲ ಸದಾ ನಮ್ಮದು ಉತ್ತಮ ದಿನವಾಗಿರುವುದು ಅಲ್ಲಿ ಮದುವೆ ಸಮಾರಂಭವೂ ಸಹ ವಿಜೃಂಭಣೆಯಿಂದ ಆಗುವುದು ದಕ್ಷಿಣೆ ಸಿಗುತ್ತದೆ ದಾಸದಾಸಿಯರು ಸಿಗುತ್ತಾರೆ ಆದರೆ ಹಬ್ಬ ಹರಿದಿನಗಳ ಅವಶ್ಯಕತೆ ಇರುವುದಿಲ್ಲ ಇದೆಲ್ಲ ಸಂಗಮ ಯುಗದ ಹಬ್ಬಗಳಾಗಿವೆ ಈ ಹಬ್ಬಗಳನ್ನು ಭಕ್ತಿ ಮಾರ್ಗದಲ್ಲಿ ಆಚರಿಸಲಾಗುವುದು ಅಲ್ಲಂತೂ ಸದಾ ಖುಷಿಯೇ ಖುಷಿ ಇರುತ್ತೆ ಸತ್ಯಯುಗದಲ್ಲಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ್ ಫಸ್ಟ್ ಪಾಯಿಂಟ್ ಆಗಿದೆ ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತಾ ಮಾಯೆಯ ಮೇಲೆ ಗುಪ್ತ ರೂಪದಲ್ಲಿ ವಿಜಯ ಪ್ರಾಪ್ತಿ ಮಾಡಿಕೊಳ್ಳಬೇಕು ತಂದೆಯ ಸಮಾನ ಜ್ಞಾನಪೂರ್ಣರಾಗಬೇಕು ಎರಡನೇ ಪಾಯಿಂಟು ತಂದೆ ಯಾರಾಗಿದ್ದಾರೆ ಹೇಗಿದ್ದಾರೆ ಅವರನ್ನು ಯಥಾರ್ಥ ರೂಪದಲ್ಲಿ ಅರಿತುಕೊಂಡು ನೆನಪು ಮಾಡಬೇಕು ಬಿಂದುವಾಗಿ ಬಿಂದು ತಂದೆಯ ನೆನಪಿನಲ್ಲಿರಬೇಕು ಮುಗ್ಧರಾಗಬಾರದು ವರದಾನ ತಂದೆಯ ಮಾರ್ಗದರ್ಶನದ ಪ್ರಮಾಣ ಸೇವೆ ಎಂದು ತಿಳಿದು ಪ್ರತಿ ಕಾರ್ಯ ಮಾಡುವಂತಹ ಸದಾ ಅತ್ತಕ ಮತ್ತು ಬಂಧನ ಮುಕ್ತರಾಗಿರಿ ವರದಾನದ ವಿಶ್ಲೇಷಣೆ ಪ್ರವೃತ್ತಿಯನ್ನು ಸೇವೆ ಎಂದು ತಿಳಿದು ಸಂಪಾಲನೆ ಮಾಡಿ ಬಂಧನ ಎಂದು ತಿಳಿಯಬೇಡಿ ತಂದೆಯೇ ಮಾರ್ಗದರ್ಶನ ಕೊಟ್ಟಿದ್ದಾರೆ ಯೋಗದಿಂದ ಲೆಕ್ಕಾಚಾರ ಚುಕ್ತ ಮಾಡಿಕೊಳ್ಳಿ ಇದಂತೂ ಗೊತ್ತಿದೆ ಅದು ಬಂಧನವಾಗಿದೆ ಆದರೆ ಗಳಿಗೆ ಗಳಿಗೆಗೂ ಹೇಳುವುದು ಮತ್ತು ಯೋಚಿಸುವುದರಿಂದ ಮತ್ತಷ್ಟು ಬಂಧನ ಕಠಿಣವಾಗುವುದು ಮತ್ತು ಅಂತಿಮ ಗಳಿಗೆಯಲ್ಲಿ ಒಂದು ವೇಳೆ ಬಂಧನವೇ ನೆನಪಿತ್ತೆಂದರೆ ಗರ್ಭ ಜೈಲಿನಲ್ಲಿ ಹೋಗಬೇಕಾಗುವುದು ಆದ್ದರಿಂದ ಎಂದಿಗೂ ಸಹ ತಮ್ಮಿಂದ ತಮಗೆ ಬೇಜಾರು ಆಗಬಾರದು ತಮ್ಮಿಂದ ತಾವೇ ಬೇಜಾರು ಆಗಬೇಡಿ ಮತ್ತು ಸಿಕ್ಕಿಕೊಳ್ಳಬೇಡಿ ಮತ್ತು ಮಜ್ಬೂರು ಸಹ ಒತ್ತಾಯಪೂರ್ವಕವಾಗಿಯೂ ಕೂಡ ಮಾಡಬೇಡಿ ಆಟ ಆಟದ ರೂಪದಲ್ಲಿ ಪ್ರತಿ ಕಾರ್ಯವನ್ನು ಮಾಡ್ತಾ ಹೋಗಿ ಆಗ ಹತ್ತಕ್ಕಾಗಿ ಸುಸ್ತಾಗದೇ ಇರೋ ರೀತಿಯಲ್ಲೂ ಇರ್ತೀರಾ ಮತ್ತು ಬಂಧನ ಮುಕ್ತರು ಸಹ ಆಗ್ತೀರಾ ಸ್ಲೋಗನ್ ಭ್ರೂಕುಟಿಯ ಕುಟೀರದಲ್ಲಿ ಕುಳಿತು ತಪಸ್ವಿ ಮೂರ್ತರಾಗಿ ಏರಿ ಇದೇ ಅಂತರ್ಮುಖತೆಯಾಗಿದೆ ಓಂ ಶಾಂತಿ